ಬೆಂಗಳೂರಿನಲ್ಲಿ ಮಳೆ ಅಬ್ಬರದ ಬೆನ್ನಲ್ಲೇ ಡೆಂಗ್ಯೂ ಆರ್ಭಟವು ಕೂಡ ಜೋರಾಗ್ತಾ ಇದೆ. ಕೆಲ ಡೆಂಗ್ಯೂ ಅಟ್ಟಹಾಸ ಬಿಬಿಎಂಪಿಗೆ ತಲೆಬಿಸಿಯನ್ನ ತಂದುಟ್ಟಿದೆ. ಮನೆ ಮನೆ ಸರ್ವೆ ಜಾಗೃತಿ ಕಾರ್ಯ ಹೆಚ್ಚಿಸಿದ ಬಿಬಿಎಂಪಿ ಅಧಿಕಾರಿಗಳು ಪ್ರತಿ ವಾರ 12 ಲಕ್ಷ ಮನೆಗಳ ಸರ್ವೆ ಕೂಡ ನಡೆಸುವುದಕ್ಕೆ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಹೊಸ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರದ ಕಾಟ ಒಂದು ಕಡೆಯಾದರೆ ಇದರ ನಡುವೇನೆ ಡೆಂಗ್ಯೂ ಆರ್ಭಟವು ಕೂಡ ಹೆಚ್ಚಾಗ್ತಾ ಇದೆ. ಕಿಲ್ಲರ್ ಡೆಂಗ್ಯೂ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಅದಕ್ಕೂ ಮುನ್ನ ಬಿಬಿಎಂಪಿಗೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ತಲೆನೋವನ್ನ ತಂದೊಡ್ಡುತ್ತಾ ಇದೆ. ಹಾಗಾಗಿ ಮನೆ ಮನೆಗೆ ತೆರಳಿ ಸರ್ವೆ ನಡೆಸ್ತಾ ಇದ್ದಾರೆ, ಜನಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ, ಕಾರ್ಯವನ್ನ ಹೆಚ್ಚಿಸ್ತಾ ಇದೆ ಬಿಬಿಎಂಪಿ. ಪ್ರತಿ ವಾರ ಅಂದ್ರೆ 7 ದಿನಗಳಲ್ಲಿ ಬರೋಬ್ಬರಿ 12 ಲಕ್ಷ ಮನೆಗಳ ಸರ್ವೆ ರಿಪೋರ್ಟ್ ಅನ್ನ ನೀಡಬೇಕಾಗಿದೆ. ಆ ರೀತಿಯಾದಂತಹ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದ್ದಾರೆ. ಪ್ರಕರಣಗಳ ಪತ್ತೆ ಹಾಗೂ ತಡೆಯುವಿಕೆಗೆ ವಿಶೇಷ ಪ್ರಯತ್ನವನ್ನ ಕೈಗೊಳ್ಳಲಾಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಸ್ವಚ್ಛತೆ ಇಲ್ಲದೆ ಇರೋ ಕಾರಣ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅಲ್ಲಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಅಕ್ಕಪಕ್ಕ ಮನೆಗಳಲ್ಲಿ ಕೊಚ್ಚಿಯಂತೆ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳು ಕೂಡ ಹೆಚ್ಚಾಗುತ್ತೆ. ಸೊಳ್ಳೆಗಳನ್ನು ಹೇಗೆ ಹೋಗಲಾಡಿಸ್ಬೇಕು, ಮನೆಯಲ್ಲಿ ಹೇಗೆಲ್ಲ ನಾವು ಕ್ಲೀನ್ ಮೇಂಟೈನ್ ಮಾಡಬೇಕು ಏನು ಅನ್ನೋದನ್ನು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಬಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗಮನಿಸ್ತಾ ಇದ್ದೀರಾ, ತುಷಾರ್ ಗಿರಿನಾಥ್ ಸೇರಿದಂತೆ ಹಲವು ಅಧಿಕಾರಿಗಳು ಸ್ವತಃ ಅವರೇ ತೆರಳಿ ಮನೆ ಮನೆಗೂ ತೆರಳಿ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆಯಲ್ಲಿ ವಾರಕ್ಕೆ ಒಮ್ಮೆ ನೀರನ್ನು ಬದಲಾಯಿಸಬೇಕು, ಮನೆಯ ಅಕ್ಕಪಕ್ಕ ತೊಟ್ಟಿಗಳಿದ್ರೆ ಪಾಚಿ ಕಟ್ಟದಂತೆ ನೋಡ್ಕೋಬೇಕು, ಬೆಳಗ್ಗೆ ಆಗಿರಲಿ ರಾತ್ರಿ ಆಗಿರಲಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿರಬೇಕು, ರಾತ್ರಿ ಹೊತ್ತು ಸೊಳ್ಳೆ ಪರದೆಯನ್ನು ಹಾಕ್ಕೊಂಡು ನಿದ್ರಿಸ್ಬೇಕು. ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ಡೆಂಗ್ಯೂ ಪ್ರಕರಣಗಳು ಕ್ರಮೇಣ ಕಡಿಮೆ ಆಗುತ್ತೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಮಧ್ಯಾಹ್ನ 3:30ಕ್ಕೆ ವಿಕಾಸಸೌಧದಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಇವತ್ತು ಡಿಸಿ ಮತ್ತು ಡಿಎಚ್ಒಗಳ ಜೊತೆ, ಹಾಗೆ ಸಚಿವರ ಜೊತೆ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖೇನ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗ್ತಾರೆ. ಮಧ್ಯಾಹ್ನ 3:30ಕ್ಕೆ ವಿಕಾಸಸೌಧದಲ್ಲಿ ನಡೆಯುವಂತಹ ಚರ್ಚೆ ಇದು. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಳ ಆಗ್ತಾ ಇರೋದ್ರಿಂದ ಇದು ಒಂದು ಕಡೆ ಬಿಬಿಎಂಪಿಗೂ ತಲೆನೋವು, ಸರ್ಕಾರಕ್ಕೂ ತಲೆನೋವು. ಕಳೆದ 2 ದಿನದ ಹಿಂದೆಯಷ್ಟೇ ಸಭೆಯನ್ನ ನಡೆಸಿದ್ರು ಆರೋಗ್ಯ ಸಚಿವರು, ಈಗ ಮತ್ತೊಮ್ಮೆ ಸಭೆಯನ್ನ ಕರೆದಿದ್ದಾರೆ. ಹೇಗೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಿ, ಹಾಗೆ ಯೋಜನೆಗಳು ಹೇಗೆ ವರ್ಕೌಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇಲ್ಲಿವರೆಗೂ ಅಂತಂದ್ರೆ ಇದುವರೆಗೂ 6,300ಕ್ಕೂ ಹೆಚ್ಚು ಡೆಂಗ್ಯೂ ಕೇಸ್ಗಳು ವರದಿಯಾಗಿರೋದ್ರಿಂದ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಕಳೆದ 2 ದಿನದ ಹಿಂದೆಯಷ್ಟೇ ಸಭೆಯನ್ನ ನಡೆಸಿದ್ರು ಆರೋಗ್ಯ ಸಚಿವರು, ಇವತ್ತು ಡಿಸಿ ಡಿಎಚ್ಒಗಳ ಜೊತೆ ಮತ್ತೊಮ್ಮೆ ಸಭೆಯನ್ನ ಕರೆದಿದ್ದಾರೆ. ಕಾನ್ಫರೆನ್ಸ್ ಮೂಲಕ ದಿನೇಶ್ ಗುಂಡೂರಾವ್ ಅವರು ಭಾಗಿ ಆಗ್ತಾರಂತೆ ಮಧ್ಯಾಹ್ನ 3:30ಕ್ಕೆ ವಿಕಾಸಸೌಧದಲ್ಲಿ. ಏನೇನೆಲ್ಲ ಚರ್ಚೆ ಆಗುತ್ತೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. We'll be right back.